ಭಾರತದ ಶಾಸ್ತ್ರೀಯ ನೃತ್ಯ ಪದ್ಧತಿಗಳಲ್ಲಿ ಭರತನಾಟ್ಯಕ್ಕೆ ತನ್ನದೇ ಆದ ಹೆಸರು ಇದೆ. ಈ ಕಲೆಗೆ ಕರ್ನಾಟಕದಲ್ಲಿ ಎಲ್ಲಿಲ್ಲದ ಬೇಡಿಕೆ. ಆದರೆ ಕೊರೋನಾದಿಂದ ಈ ಕ್ಷೇತ್ರವು ಸ್ತಬ್ಧಗೊಂಡಿದ್ದು ಇದೀಗ ಲಾಕ್ಡೌನ್ ತೆರವುಗೊಂಡಿದ್ದು ಮತ್ತೆ ಭರತನಾಟ್ಯ ಕಾರ್ಯಕ್ರಮ ಚೇತರಿಕೆಗೆ ಕಾಣುತ್ತಿದ್ದು ಕಲಾವಿದರು ಸಂತಸಗೊಂಡಿದ್ದಾರೆ. ಕಳೆದ 35 ವರ್ಷಗಳಿಂದ ಚಂದ್ರಕಾಂತ್ ನಗರದಲ್ಲಿರುವ ಊರ್ಮಿಳಾ ಪಾತ್ರ ಅವರ ಶಿವಶಕ್ತಿ ಭರತನಾಟ್ಯ ಕಲಾಕೇಂದ್ರ ಭರತನಾಟ್ಯ ಕಲಿಸುತ್ತಾ ಬಂದಿದೆ. ಈ ಕಲಾಕೇಂದ್ರದಲ್ಲಿ ತರಬೇತಿ ಪಡೆದಿರುವವರ ಅದೆಷ್ಟೋ ಪ್ರತಿಭೆಗಳು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ಹಲವಾರು ಸಾಧನೆಯನ್ನ ಮಾಡಿದ್ದಾರೆ. ಆದರೆ ಕೊರೋನಾ ಎಂಬ ಮಹಾಮಾರಿಯಿಂದ ಕಳೆದ 6 ತಿಂಗಳಿನಿಂದ ಯಾವುದೇ ರೀತಿಯ ಕ್ಲಾಸ್ ನಡೆಯದ ಕಾರಣ ನೃತ್ಯ ಕಲಾಕೇಂದ್ರಗಳು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದವು. ಸದ್ಯ ಲಾಕ್ಡೌನ್ ಪುನಃ ಆರಂಭದ ಹಿನ್ನೆಲೆ ಮತ್ತೆ ತರಬೇತಿ ಪಡೆದುಕೊಳ್ಳಲು ಮಕ್ಕಳು ಆಗಮಿಸುತ್ತಿರುವುದಕ್ಕೆ ಶಿವಶಕ್ತಿ ಕಲಾಕೇಂದ್ರದ ಶಿಕ್ಷಕರು ಸಂತಸಗೊಂಡಿದ್ದಾರೆ. ಕೊರೋನಾ ಬರುವ ಮುನ್ನ 40ಕ್ಕೂ ಹೆಚ್ಚು ಮಕ್ಕಳಿಗೆ ಭರತನಾಟ್ಯ ತರಬೇತಿ ನೀಡುತ್ತಿದ್ದ ಈ ಸಂಸ್ಥೆ ಸದ್ಯ ಆರ್ಥಿಕ ಸಂಕಷ್ಟದ ನಡುವೆ 15 ಮಕ್ಕಳಿಗೆ ಮಾತ್ರ ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ತರಬೇತಿ ನೀಡುತ್ತಿದ್ದಾರೆ. ನನ್ನ ಹೆಸರು ಪ್ರೇರಣಾ ಶಿಂದೆ. ನಮ್ಮ ಸಂಸ್ಥೆ ಹೆಸರು ಶಿವಶಕ್ತಿ ಕಲಾಕೇಂದ್ರ. ಸುಮಾರು 35 ವರ್ಷ ಆಗಿದೆ ಈ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿ. ಮೊದಲು ನಮ್ಮ ತಾಯಿಯಂದಿರು ಮಾಡ್ತಾ ಇದ್ರು, ಆಮೇಲೆ ನಾನು 25 ವರ್ಷ ಆಗಿದೆ, ಅವ್ರಿಗೆ ಸಾಥ್ ಕೊಟ್ಟು ತುಂಬ ಚೆನ್ನಾಗಿ ಒಂದು ಒಳ್ಳೆಯ ರೀತಿಯಾಗಿ ಈ ಒಂದು ಭರತನಾಟ್ಯ ತರಬೇತಿ ನಡೀತಾ ಇದೆ. ಸುಮಾರು 35 ವರ್ಷದಿಂದ ಸಾಕಷ್ಟು ಮಕ್ಕಳು ಬರ್ತಾಯಿದ್ರು, ಲೈಕ್ 65-75 ಮಕ್ಕಳು ಬರ್ತಾಯಿದ್ರು. ವರ್ಷಾನುಗಟ್ಟಲೆ ಆಗಿದೆ. ಈಗ ಜಸ್ಟ್ ಇದು ಕೊರೋನಾ ಕೋವಿಡ್-19ಗೋಸ್ಕರ ಲಾಕ್ಡೌನ್ ಯಾವಾಗ ಸ್ಟಾರ್ಟ್ ಆಯಿತು ಮಾರ್ಚ್ರಿಂದ ಸಂಪೂರ್ಣವಾಗಿ ಬಂದ್ ಆಗಿಬಿಟ್ಟಿದೆ. ಸೊ ಸಂಪೂರ್ಣ ಬಂದ್ ಆಗಿರೋದ್ರಿಂದ ನಮಗೆ ಡೈಲಿ ನಮ್ಮದು ಡೈಲಿ ಇನ್ಕಮ್ ಏನು ಇತ್ತು ಇದರಿಂದ ಸಾಕಷ್ಟು ತೊಂದರೆ ಆಗಿದೆ. ಮತ್ತು ನಾನು ಆ್ಯಕ್ಚುಲಿ ಜಾಬು ಕೂಡ ಮಾಡ್ತಾಯಿದ್ದೀನಿ ಇನ್ನು ಸ್ಕೂಲ್ ಆ್ಯಸ್ ಎ ಡ್ಯಾನ್ಸ್ ಟೀಚರಾಗಿಯೇ ಜಾಬ್ ಮಾಡ್ತಾಯಿದ್ದೀನಿ. ಅದು ಕೂಡ ಅವರು ಹೋಲ್ಡ್ನಲ್ಲಿ ಇಟ್ಬಿಟ್ರು. ಹೇಗೆ ಲಾಕ್ಡೌನ್ ಸ್ಟಾರ್ಟ್ ಆಯಿತು, ಸುಮಾರು ಸ್ಟಾರ್ಟ್ ಆಗೋವರೆಗೂ ನಾವು ಕರೆಯಂಗಿಲ್ಲ ನಿಮಗೆ, ಯು ಹ್ಯಾವ್ ಟು ವೇಟ್ ಅಂತ ಹೇಳಿದರು. ಸೊ ಹಾಗೆ ಅಲ್ಲೇನು ಕೂಡ ಸ್ಯಾಲ್ರಿ ಇಲ್ಲ, ಇಲ್ಲೇ ಸಂಪೂರ್ಣವಾಗಿ ಡ್ಯಾನ್ಸ್ ಕ್ಲಾಸ್ ಕೂಡ ಬಂದು ಪಾಲಕರೆಲ್ಲರೂ ತುಂಬ ಹೆದರಿ ಬೇಡ ಅಂತ ಹೇಳಿ ಬರೆಲ್ಲ ಡ್ಯಾನ್ಸ್ ಕ್ಲಾಸಸ್ಗೆ ಹೇಳಿದರು. ಈ ಥರಗೋಸ್ಕರ ಪೂರ್ತಿ ಬಂದಾಗಿದ್ರೆ ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಸಾಕಷ್ಟು ಹಣಕಾಸಿನ ತೊಂದರೆ ಆಗಿದೆ. ನಾನು ಈ ಡ್ಯಾನ್ಸ್ ಕ್ಲಾಸಿಂದ ಬಂದ 3 ವರ್ಷ ಆಯ್ತು. ನಂಗೆ ಡ್ಯಾನ್ಸ್ ಅಂದ್ರೆ ಭಾಳ ಇಷ್ಟ, ಆಮೇಲೆ ಟೀಚರು ಭಾಳ ಚಲೋ ಕಲಿಸ್ತಾರೆ, ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಬಟ್ ಇದು ಕೋವಿಡ್-19 ಸಲುವಾಗಿ ನಾನು 6 ಮಂತ್ಸ್ ಮನೆಯಾಗಿದ್ದೆ, ಬೋರ್ ಆಯ್ತು, ಅದಕ್ಕೆ ಡ್ಯಾನ್ಸ್ ಮಾಡಬೇಕಂಥೇಳಿ ಟೀಚರಿಗೆ ಕಾಲ್ ಮಾಡಿದೆ. ಅವ್ರು ಭಾಳ ನಡೀತದೆ ಸ್ವಲ್ಪ ಕೇಳ್ತು ಮಾತಾಡ್ತಾರೆ. ರಿಲ್ಯಾಕ್ಸ್ ಆಗಿ ಫ್ರೆಶ್ ಅಪ್ ಫ್ರೆಶ್ ಆಗ್ತೀವಿ. ಮೀನ್ಸ್ ಬೋರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನಿದ್ದಿಲ್ಲ, ಈಗ ಮತ್ತೆ ಫ್ರೆಶ್ ಅಪ್ ಟೈಪ್ ಸ್ವಲ್ಪ ಖುಷಿಯಾಗಿರ್ತದೆ. ಆಮೇಲೆ ಬೋರ್ ಭಾಳ ಆಗ್ತೈತಿ, ಸ್ವಲ್ಪ ಡ್ಯಾನ್ಸ್ ಎಕ್ಸಾಮ್ ಇತ್ತು ಕಟ್ಟೀನಿ, ಅದು ಪ್ರಿಪೇರ್ ಆಗಿರ್ತೀನಿ. ಸೊ ನಾವು ಸ್ವಲ್ಪ ಬಿಸಿನೂ ಇದ್ದೀನಿ, ಭಾಳ ಖುಷಿ ಅನಿಸ್ಲಿಕ್ಕೆ. ನಾನು ಸ್ಪೆಷಲಾಗಿ ನಾವೇ ಡ್ಯಾನ್ಸ್ ಕ್ಲಾಸಿಗೆ ಬಂದಾಗ ಟೀಚರ್ ಮಾಸ್ಕ್ ಹಾಕ್ಕೊಂಡು ಸ್ಯಾನಿಟೈಸರ್, ಆಮೇಲೆ ನಾವು ಬರೋಕ್ಕಿಂತ ಮಂದಿ ಫುಲ್ ರೂಮ್ ಸ್ಯಾನಿಟೈಸ್ ಮಾಡಿರ್ತಾರೆ, ಹೋದ್ಮೇಲೆ ಸ್ಯಾನಿಟೈಸ್ ಮಾಡ್ತಾ ಭಾಳ ಕೇಳ್ತೋರ್ತಾರೆ, ಅಂದ್ರೆ ನಾವು ಕೇಳ್ತೋರ್ತೀವಿ. ಸೊ ಮೀನ್ಸ್ ಅಷ್ಟೇನು ಹೆದರಿ ಕೇಳಿಲ್ಲ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಎಲ್ಲ ಪಾಲಿಸ್ತೀವಿ. ಇನ್ನು ಇವರು ಖಾಸಗಿ ಶಾಲೆಗಳಲ್ಲಿ ನೃತ್ಯ ಹೇಳಿಕೊಡುತ್ತಿದ್ದರು. ಕೊರೋನಾ ಹಿನ್ನೆಲೆ ಶಾಲೆಗಳು ಬಂದ್ ಇರುವುದರಿಂದ ಕಲಾಕೇಂದ್ರಕ್ಕೆ ಬರುವ ಮಕ್ಕಳನ್ನು ನಂಬಿ ಜೀವನ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಕೊರೋನಾದಿಂದ ನಿಂತು ಹೋಗಿದ್ದ ಭರತನಾಟ್ಯ ತರಬೇತಿ ಕೇಂದ್ರಗಳು ಇದೀಗ ಎಂದಿನಂತೆ ಮತ್ತೆ ಆರಂಭ ಮಾಡಿದ್ದು ಕಲಾವಿದರು ಉತ್ಸಾಹದಿಂದ ಕಲೆಯನ್ನು ಅಭ್ಯಾಸ ಮಾಡುತ್ತಿದ್ದಾರೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.